ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇಂಟರ್ವ್ಯೂಗ್ ಲೇಟ್ ಆಗಿ ಹೋಗೋದು ಕರೆಕ್ಟ್ ಅಲ್ಲ, ಮತ್ತೆ ಇಂಟರ್ವ್ಯೂ ಮಾಡೋರು ನಮ್ಮಲ್ಲಿರೋ ಸ್ಕಿಲ್ಸ್ ಜೊತೆಗೆ ಟೈಮಿಂಗ್ ಸರಿಯಾಗಿ ನಾವು ಬರ್ತೀವೋ ಇಲ್ವೋ ಅನ್ನೋದನ್ನು ನೋಡ್ತಾರೆ. ಇಟ್ಸ್ ಆಲ್ ಅಬೌಟ್ ಟೈಮಿಂಗ್. ಅಯ್ಯೋ ಲೇಟ್ ಆಗ್ತಿದೆ, ನಾನು ಹೋಗ್ತೀನಿ. ನೇತ್ರಾಗೆ, ಹೋ ಜನ್ಮದಲ್ಲಿ ನಾನು ಕೊಟ್ಟಿದ್ದ ಮಾತನ್ನ ಉಳಿಸ್ಕೋಬೇಕು. ಕುಡೀರಿ ಕುಡೀರಿ, ಹೊಟ್ಟೆ ತುಂಬಾ ಕುಡೀರಿ. ಆ ಶಿವ ನಿಮ್ಮನ್ನ ಭುಜದ ಮೇಲೆ ಹೊತ್ಕೊಂಡಿದ್ದಾನೆ. ಅಂತಹ ನಿಮ್ಗೆ ಹಾಲೆರಿಯೋ ಅದೃಷ್ಟ ನನಗೆ ಸಿಕ್ಕಿದೆ. 1880 ಶುರುವಾಗಿದ್ದ ಕತೆ ಇನ್ನೂ ಸಾಕ್ತಾನೆ ಇದೆ. ಗೆಲುವಿನ ಅಂಚಿನವರೆಗೂ ಹೋಗೋಕಾಗ್ತಿದೆ ಅಷ್ಟೇ. ಆದ್ರೆ ಕಳೆದ ಕೆಲವು ಜನ್ಮಗಳಿಂದ ಪ್ರಯತ್ನ ಪಡ್ತಾನೆ ಇದ್ದೀನಿ. ಇದು 6ನೇ ಜನ್ಮ. ಪ್ರತಿ ಸಲದ ಹಾಗೆ ಈ ಸಲನೂ ಪ್ರಯತ್ನ ಪಡ್ತೀನಿ. ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಇದು ನೀನ್ ನನಗೆ ಒಪ್ಪಿಸಿರೋ ಜವಾಬ್ದಾರಿ. ಇದನ್ನ ಪೂರ್ತಿ ಮಾಡೋದು ನನ್ನ ಕರ್ತವ್ಯ. ಆದ್ರೆ ನಾಗಗಳಲ್ಲಿ ಶ್ರೇಷ್ಠ ಉತ್ತಮಳಾದ ನಾನು ಒಬ್ಬ ರಾಕ್ಷಸನ್ನ ಯಾಕೆ ಎದುರಿಸೋಕಾಗ್ತಿಲ್ವೋ ಅವನ್ ಕುತಂತ್ರಕ್ಕೆ, ಯಾಕ್ ನಾನ್ ಬಲಿ ಆಗ್ತಿದ್ದೀನೋ
ದೈವ ಕಾರ್ಯಕ್ಕೆ ಇಷ್ಟೊಂದು ಅಡೆತಡೆಗಳ? ನಾನು ರಾಕ್ಷಸನ ಸೋಲ್ಸೋಕಾಗಲ್ವಾ? ನಾನು ಅರ್ಜುನ್ನ ಮದ್ವೆ ಮಾಡಿಕೊಂಡು ನಾಗಮಣಿನ ಸ್ವಂತ ಮಾಡ್ಕೊಳ್ಳೋಕಾಗಲ್ವಾ? ಇಷ್ಟು ಹೊತ್ತಲ್ಲಿ ಇಲ್ಲಿಗೆ ಯಾಕೆ ಬರೋದಿಕ್ ಹೇಳ್ದೆ ಅಮ್ಮ? ಅಮ್ಮ, ಇವತ್ತು ತ್ರಿಪುರ ಪೌರ್ಣಮಿ. ಇವತ್ ರಾತ್ರಿನೇ ನಾನು ಅರ್ಜುನ್ ಒಂದಾಗಿ ನಾಗಮಣಿನ ನಮ್ಮದಾಗಿಸ್ಕೋಬೇಕು, ಆ ರಾಕ್ಷಸನ ಸಾಯಿಸ್ಬೇಕು. ಕಳೆದ 5 ಜನ್ಮಗಳಿಂದ ನಾನ್ ಮಾಡೋಕಾಗ್ದಿರೋದನ್ನ ಈ ಜನ್ಮದಲ್ಲಿ ನೀವ್ ಮಾಡಿ ಮುಗಿಸ್ಬೇಕು. ಅಮ್ಮ, ನೀನ್ ನಮ್ ನಾಗಗಳನ್ನ, ನಾಗವಂಶನ ತುಂಬಾ ಭಕ್ತಿಯಿಂದ ಪೂಜಿಸ್ತೀಯ. ಅದಕ್ಕೆ ಒಂದ್ ಮುಖ್ಯವಾದ ವಿಷಯ ಹೇಳೋಣ ಅಂತ ನಿನ್ನ ಇಲ್ಲಿಗ್ ಬರೋದಕ್ ಹೇಳ್ದೆ. ನನಗೆ ಅರ್ಜುನ್ ಮೇಲಾಗ್ಲಿ, ನಮ್ ಪ್ರೀತಿ ಮೇಲಾಗ್ಲಿ ಯಾವುದೇ ರೀತಿ ಅಪನಂಬಿಕೆ ಇಲ್ಲಮ್ಮ. ಸೂಕ್ಷ್ಮವಾಗಿ ಯೋಚಿಸ್ಬೇಕು ಅಂತ ಹೇಳ್ತಾರಲ್ವಾ ಅಮ್ಮ, ಒಂದ್ ವೇಳೆ ನೀನ್ ನನ್ನ ಹೆತ್ತ ತಾಯಿ ಹಾಗೆ ಭಾವಿಸಿ ಕೇಳ್ಕೊತಾ ಇದೀನಿ. ಮಾತ್ ಕೊಡಮ್ಮ, ಹಾತ್ ಕೊಡಮ್ಮ. ಐದು ಜನ್ಮಗಳಿಂದ ನಾನು ಕಾಯ್ತಾ ಇದ್ದೆ. ನೇತ್ರ, ಗುರುತಿಸಲಿಲ್ಲ ಎಂದುಕೊಂಡೆಯಾ ಅಥವಾ ಗುರುತು ಸಿಗುವುದಿಲ್ಲ ಎಂದುಕೊಂಡೆಯಾ? ನೀನು ನನ್ನ ಅರ್ಜುನನಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತು. ನೇತ್ರ, ಏನ್ ಮಾತಾಡ್ತಿದ್ಯಾ ನೀನು? ನನ್ನ ಅರ್ಜುನನಿಗೆ ನಾನು ನಾಗಿಣಿ ಅಂತಾಗಲಿ, ಕಳೆದ 5 ಜನ್ಮಗಳಿಂದ ನಾಗಮಣಿಗೋಸ್ಕರ ಹೋರಾಡುತ್ತಿದ್ದೇನೆ ಎಂದು ತಿಳಿದಿಲ್ಲ. ನೀನು ಸುಂದರವಾಗಿರೋಳು ಮಾತ್ರ ಅಲ್ಲ, ಬುದ್ಧಿವಂತಳು ಕೂಡ ಅಂತ ಒಪ್ಕೋತಾ ಇದ್ದೀನಿ. ಆದ್ರೆ ನೀನು ತಿಳ್ಕೋಬೇಕಾಗಿರೋದೇನು ಅಂದ್ರೆ, ನಿನ್ನ ಅರ್ಜುನ್ ಇಲ್ಲ, ಬರಲ್ಲ, ಬರಕ್ಕಾಗಲ್ಲ. ಎಲ್ಲಿ ನನ್ನ ಅರ್ಜುನನ್? ಎಲ್ಲಿದ್ದಾನೆ?